ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಆರ್ಗನೈಸೇಷನ್ ಅಂದ್ರೆ ಏನು ಆರ್ಗನೈಸೇಷನ್ ಹಿಂದೆ ಇರುವಂತ ಕಾನ್ಸೆಪ್ಟ್ ಸಿದ್ಧಾಂತ ಏನು ಮತ್ತೆ ಆರ್ಗನೈಸೇಷನ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನಾಗಿ ಇರಬೇಕು ಅಂತ ಹೇಳಿ ನಾವು ಈ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ನಾವು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆರ್ಗನೈಸೇಷನ್ ಅಂದ್ರೆ ಸಂಸ್ಥೆಗಳು ಈ ಸಂಸ್ಥೆಗಳು ಗವರ್ನಮೆಂಟ್ ಆಗಿರಬಹುದು ಅಥವಾ ನಾನ್ ಗವರ್ನಮೆಂಟ್ ಆಗಿರಬಹುದು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆಗಿರಬಹುದು ಅಥವಾ ಇನ್ಯಾವುದೋ ಒಂದು ಸಂಸ್ಥೆಗಳನ್ನು ನಾವು ಆರ್ಗನೈಸೇಷನ್ ಅಂತ ಹೇಳಿ ಕರೆಯುತ್ತೇವೆ ಈ ಸಂಸ್ಥೆಗಳನ್ನೇ ಆರ್ಗನೈಸೇಷನ್ ಗಳನ್ನೇ ಸೋಶಿಯಾಲಜಿಸ್ಟ್ ಗಳು ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನು ಡಿಫೈನ್ ಮಾಡುತ್ತಾರೆ ಮೊದಲಿಗೆ ಲೂಯಿಸ್ ಅಲ್ಲೆನ್ ಅನ್ನುವಂತ ಸೋಶಿಯಾಲಜಿಸ್ಟ್ ಆರ್ಗನೈಸೇಷನ್ ಅನ್ನುವುದು ಒಂದು ಪ್ರೊಸೆಸ್ ಆಗಿದೆ ಅಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರು ಐಡೆಂಟಿಫಿಕೇಶನ್ ಮಾಡಲಾಗ್ತದೆ ಆ ಕೆಲಸಗಳನ್ನು ಮಾಡಬೇಕಾದ್ರೆ ಆ ಸಂಸ್ಥೆಯಲ್ಲಿನ ಪ್ರತಿಯೊಬ್ಬರು ಕೂಡ ಅವರದೇ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಹೊಂದಿರ್ತಾರೆ ಮತ್ತೆ ಅವರಿಗೆ ಅವರದೇ ಆದಂತಹ ಒಂದು ಅಥಾರಿಟಿ ಇರುತ್ತೆ ಇವರೆಲ್ಲ ಸೇರ್ಕೊಂಡು ಆರ್ಗನೈಸೇಷನ್ ನ ಏನು ಅಬ್ಜೆಕ್ಟಿವ್ಸ್ ಗಳಿರ್ತವೆ ಅವುಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಇವರೆಲ್ಲರೂ ಪ್ರಯತ್ನ ಪಡ್ತಾರೆ ಈ ಒಂದು ಪ್ರೊಸೆಸ್ ಅನ್ನ ಆರ್ಗನೈಸೇಷನ್ ಅಂತ ಹೇಳಿ ಕರೆಯುತ್ತಾರೆ ಅಂತ ಹೇಳಿ ಲೂಯಿಸ್ ಅಲ್ಲೆನ್ ಅವರು ಹೇಳ್ತಾರೆ ನೆಕ್ಸ್ಟ್ ವೀಲರ್ ಅವರ ಪ್ರಕಾರ ಆರ್ಗನೈಸೇಷನ್ ಅಂತಂದ್ರೆ ಅದೊಂದು ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ಆಗಿರ್ತದೆ ಅಲ್ಲಿ ಪ್ರತಿಯೊಬ್ಬರಿಗೆ ತಮ್ಮದೇ ಆದಂತಹ ಡ್ಯೂಟೀಸ್ ಗಳು ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಗಳು ಇರ್ತವೆ ಅವರೆಲ್ಲರೂ ಸೇರಿಕೊಂಡು ವೇರಿಯಸ್ ಫಂಕ್ಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ ವೀಲರ್ ಅವರು ಆರ್ಗನೈಸೇಷನ್ ಅನ್ನ ಡಿಫೈನ್ ಮಾಡ್ತಾರೆ ನೆಕ್ಸ್ಟ್ ಓಲಿವರ್ ಸೆಲ್ಡನ್ ಪ್ರಕಾರ ಆರ್ಗನೈಸೇಷನ್ ಅನ್ನೋದು ಒಂದು ಪ್ರೊಸೆಸ್ ಆಗಿದೆ ಈ ಪ್ರೊಸೆಸ್ ಅನ್ನ ಹಲವಾರು ಜನ ಸೇರಿಕೊಂಡು ಮಾಡ್ತಾರೆ ಇಂಡಿವಿಜುವಲ್ ಲೆವೆಲ್ ನಲ್ಲಿ ಮತ್ತು ಗ್ರೂಪ್ ಲೆವೆಲ್ ನಲ್ಲಿ ಈ ಆರ್ಗನೈಸೇಷನ್ ನಲ್ಲಿ ಕೆಲಸಗಳನ್ನು ಮಾಡ್ತಾರೆ ಅವರಿಗೆ ಏನು ಫೆಸಿಲಿಟೀಸ್ ಗಳು ಏನು ನೆಸೆಸರೀಸ್ ಗಳು ಸಿಗಬೇಕು ಅವೆಲ್ಲ ಸಿಗ್ತವೆ ಒಳ್ಳೆಯ ಫೆಸಿಲಿಟೀಸ್ ನೆಸೆಸರಿಗಳು ಸಿಕ್ಕಾಗ ಅಲ್ಲಿ ಒಂದು ಫಂಕ್ಷನ್ ಗಳು ಎಫಿಷಿಯಂಟ್ ವೇ ನಲ್ಲಿ ಸಿಸ್ಟಮೆಟಿಕ್ ವೇ ನಲ್ಲಿ ಪಾಸಿಟಿವ್ ಆಗಿ ಕೋಆರ್ಡಿನೇಟ್ ಆಗಿ ಎಲ್ಲಾ ಕೆಲಸಗಳು ಎಕ್ಸಿಕ್ಯೂಟ್ ಆಗ್ತವೆ ಅಂತ ಹೇಳಿ ಓಲಿವರ್ ಸೆಲ್ಡನ್ ಅವರು ಒಂದು ಆರ್ಗನೈಸೇಷನ್ ಅನ್ನ ಡಿಫೈನ್ ಮಾಡ್ತಾರೆ ಹೀಗೆ ಸ್ಪ್ರಿಂಜಲ್ ಅವರು ಕೂಡ ಜಾರ್ಜ್ ಟೆರ್ರಿ ಅವರು ಕೂಡ ಈ ಆರ್ಗನೈಸೇಷನ್ ಅನ್ನ ಬೇರೆ ಬೇರೆ ವಿಧಾನದಲ್ಲಿ ಒಂದು ಡಿಫಿನಿಷನ್ ಅನ್ನ ಕೊಡ್ತಾರೆ ಕಾಮನ್ ಆಗಿ ಹೇಳಬೇಕು ಅಂದಾಗ ಆರ್ಗನೈಸೇಷನ್ ಈಸ್ ಹಾರ್ಮೋನಿಯಸ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಅಲ್ಲಿ ಒಂದು ಹಾರ್ಮೋನಿಯಸ್ ಆಗಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಮತ್ತೆ ಆ ಆರ್ಗನೈಸೇಷನ್ ಅಲ್ಲಿ ಎಲ್ಲರೂ ಒಂದು ಕಾಮನ್ ಪರ್ಪೋಸ್ ಅನ್ನ ಹೊಂದಿರ್ತಾರೆ ಆ ಪರ್ಪೋಸ್ ಅನ್ನ ಫುಲ್ಫಿಲ್ ಮಾಡುವುದಕ್ಕಾಗಿ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಒಂದು ಕಾಮನ್ ಆಗಿ ಆರ್ಗನೈಸೇಷನ್ ನ ಡೆಫಿನಿಷನ್ ಆಗುತ್ತೆ ಈಗ ಆರ್ಗನೈಸೇಷನ್ ಹಿಂದೆ ಇರುವಂತ ಕಾನ್ಸೆಪ್ಟ್ ಏನು ಅಂತಂದ್ರೆ ಈ ಕಾನ್ಸೆಪ್ಟ್ ಎರಡು ಪ್ರಕಾರ ಒಂದು ಸ್ಟೆಟಿಕ್ ಕಾನ್ಸೆಪ್ಟ್ ಇನ್ನೊಂದು ಡೈನಮಿಕ್ ಕಾನ್ಸೆಪ್ಟ್ ಬರುತ್ತೆ ಈ ಸ್ಟೆಟಿಕ್ ಕಾನ್ಸೆಪ್ಟ್ ನಲ್ಲಿ ಆರ್ಗನೈಸೇಷನ್ ಅನ್ನುವಂಥದ್ದು ಒಂದು ಸ್ಟ್ರಕ್ಚರ್ ಆಗಿರ್ತದೆ ಈ ಸ್ಟ್ರಕ್ಚರ್ ನ ಅಡಿಯಲ್ಲಿ ಒಂದು ರಿಲೇಷನ್ಸ್ ಸ್ಪೆಸಿಫೈಡ್ ರಿಲೇಷನ್ಶಿಪ್ಸ್ ಗಳ ಒಂದು ನೆಟ್ವರ್ಕ್ ಇರ್ತದೆ ಅಂದ್ರೆ ಇಲ್ಲಿ ಗ್ರೂಪ್ ಆಫ್ ಪೀಪಲ್ಸ್ ಗಳು ಒಬ್ಬರಿಗೊಬ್ಬರು ಬಾಂಡ್ ಆಗ್ಬಿಟ್ಟು ಒಂದು ಫಾರ್ಮಲ್ ರಿಲೇಷನ್ಶಿಪ್ ಇಟ್ಕೊಂಡು ಅವರ ಏನು ಕಾಮನ್ ಅಬ್ಜೆಕ್ಟಿವ್ಸ್ ಗಳಿರ್ತವೆ ಅವುಗಳನ್ನ ಅಚೀವ್ ಮಾಡೋ ಸಲುವಾಗಿ ಇವರೆಲ್ಲರೂ ಆ ಒಂದು ಆರ್ಗನೈಸೇಷನ್ ಸಂಸ್ಥೆ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಅವರಿಗೂ ಅವರು ಕೂಡ ಅವರದೇ ಆದಂತಹ ಕೆಲವೊಂದು ಪೊಸಿಷನ್ಸ್ ಗಳನ್ನ ಹೊಂದಿರ್ತಾರೆ ಇಲ್ಲಿ ಇಂಡಿವಿಜುವಲ್ ಲೆವೆಲ್ ನಲ್ಲಿ ಅಲ್ಲ ಒಂದು ಗ್ರೂಪ್ ಲೆವೆಲ್ ನಲ್ಲಿ ಒಂದು ಕಾಮನ್ ಆಗಿ ಅಬ್ಜೆಕ್ಟಿವ್ಸ್ ಗಳನ್ನ ಹೊಂದಿರ್ತಾರೆ ಅದೇ ಪ್ರಕಾರ ಡೈನಾಮಿಕ್ ಕಾನ್ಸೆಪ್ಟ್ ಏನು ಅಂತಂದಾಗ ಈ ಆರ್ಗನೈಸೇಷನ್ ಅನ್ನುವಂಥದ್ದು ಒಂದು ಆನ್ ಗೋಯಿಂಗ್ ಆಕ್ಟಿವಿಟಿ ಆಗುತ್ತೆ ಇಲ್ಲಿ ವರ್ಕ್ ಗಳನ್ನ ಆರ್ಗನೈಸ್ ಪೀಪಲ್ ಗಳನ್ನ ಮತ್ತೆ ಒಂದು ಆ ಕೆಲಸ ಮಾಡುವಂತ ಎನ್ವಿರಾನ್ಮೆಂಟ್ ನ ಒಂದು ಸಿಸ್ಟಮ್ ಅನ್ನ ಒಂದು ಆರ್ಗನೈಸ್ ಮಾಡಲಾಗ್ತದೆ ಈ ಒಂದು ಇದು ಕೂಡ ಒಂದು ಆರ್ಗನೈಸೇಷನ್ ಹಿಂದೆ ಇರುವಂತಹ ಕಾನ್ಸೆಪ್ಟ್ ಈಗ ಒಂದು ಉತ್ತಮ ಆರ್ಗನೈಸೇಷನ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರಬೇಕು ಅಂತಂದ್ರೆ ಅಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿ ಡಿವಿಷನ್ ಆಫ್ ವರ್ಕ್ ಅಂದ್ರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಅವರದೇ ಆದಂತಹ ಒಂದು ವರ್ಕ್ ಗಳನ್ನ ಸ್ಪೆಸಿಫಿಕ್ ಆಗಿ ಹೊಂದಿರಬೇಕು ನೆಕ್ಸ್ಟ್ ಸೆಕೆಂಡು ಕೋಆರ್ಡಿನೇಷನ್ ಒಬ್ಬರ ಮಧ್ಯೆ ಒಬ್ಬರಿಗೆ ಒಂದು ಕೋಆರ್ಡಿನೇಷನ್ ಇರಬೇಕು ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾಮನ್ ಅಬ್ಜೆಕ್ಟಿವ್ಸ್ ಗಳು ಇರಬೇಕು
ನೆಕ್ಸ್ಟ್ ಬಂದ್ಬಿಟ್ಟು ಕೋಆಪರೇಟಿವ್ ರಿಲೇಷನ್ಸ್. ಪ್ರತಿಯೊಬ್ಬರು ಕೂಡ ಒಂದು ಸಹಕಾರದ ಒಂದು ಸಂಬಂಧಗಳನ್ನು ಹೊಂದಿರಬೇಕು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ವೆಲ್ ಡಿಫೈನ್ಡ್ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರಿಲೇಷನ್ಶಿಪ್ಸ್. ಅಲ್ಲಿ ಒಂದು ವೆಲ್ ಡಿಫೈನ್ಡ್ ಆಗಿರುವಂಥ ಒಂದು ಅಥಾರಿಟಿ ಇರಬೇಕು ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರಬೇಕು, ಒಂದು ಸಂಬಂಧ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಓರಿಯೆಂಟೇಷನ್ ಟುವರ್ಡ್ ಗೋಲ್ಸ್. ಎಲ್ಲರ ಒಂದು ಗಮನ ಗೋಲ್ಸ್ಗಳ ಕಡೆಗೆ ಇರಬೇಕು. ಸೆವೆಂತ್ ಬಂದ್ಬಿಟ್ಟು ಕಂಪೋಸಿಷನ್ ಆಫ್ ಇಂಡಿವಿಜುವಲ್ಸ್. ಇಲ್ಲಿ ಇಂಡಿವಿಜುವಲ್ಸ್ಗಳು ಕಂಪೋಸ್ ಆಗಿ ಕೆಲಸ ಮಾಡಬೇಕು. ಆಮೇಲೆ ಏಟ್ತ್ ಬಂದ್ಬಿಟ್ಟು ಕಂಟಿನ್ಯೂಟಿ, ಒಂದು ಕಾಮನ್ ಗೋಲ್ಸ್ಗಳನ್ನು ಅಚೀವ್ ಮಾಡೋ ಸಲುವಾಗಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೆಕ್ಸಿಬಿಲಿಟಿ, ಅಂದರೆ ಅಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ಗಳು ಇದ್ದಾಗ ಅವುಗಳನ್ನು ಮಾಡಿಕೊಂಡು ಕಾಮನ್ ಗೋಲ್ಸ್ಗಳ ಕಡೆ ಮೂವ್ ಆಗಬೇಕು. ಇದು ಒಂದು ಒಳ್ಳೆಯ ಆರ್ಗನೈಸೇಷನ್ನ ಕ್ಯಾರೆಕ್ಟರಿಸ್ಟಿಕ್ಸ್ಗಳು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಆರ್ಗನೈಸೇಷನ್ಗೆ ಇರಬೇಕಾದ ಗೋಲ್ಸ್ಗಳು ಯಾವುವು ಅಂತಂದಾಗ, ಮೊದಲಿಗೆ ಗೋಲ್ಸ್ಗಳು ಅಂತಂದರೆ ಇವು ಅಬ್ಜೆಕ್ಟಿವ್ಸ್ಗಳು, ಅಂದರೆ ಉದ್ದೇಶಗಳು, ಗುರಿಗಳು. ಇವುಗಳನ್ನು ಸ್ಟ್ರಾಟೆಜಿಕಲ್ಲಿ ಮಾಡಿಕೊಂಡು ಹೋಗಬೇಕು. ಈ ಆರ್ಗನೈಸೇಷನ್ ಗೋಲ್ಸ್ಗಳನ್ನು 3 ಟೈಪ್ಸ್ ಆಗಿ ಡಿವೈಡ್ ಮಾಡಲಾಗಿದೆ. ಮೊದಲಿಗೆ ಬರುವಂಥದ್ದು ಸ್ಟ್ರಾಟೆಜಿಕ್ ಗೋಲ್ಸು, ಸೆಕೆಂಡು ಟ್ಯಾಕ್ಟಿಕಲ್ ಗೋಲ್ಸು, ಥರ್ಡ್ ಬಂದ್ಬಿಟ್ಟು ಆಪರೇಷನಲ್ ಗೋಲ್ಸು. ಮೊದಲಿಗೆ ಸ್ಟ್ರಾಟೆಜಿಕ್ ಗೋಲ್ಸ್ಗಳನ್ನು ಆರ್ಗನೈಸೇಷನ್ನ ಏನು ಟಾಪ್ ಮ್ಯಾನೇಜ್ಮೆಂಟ್ ಇರುತ್ತೆ ಅವರು ಸೆಟ್ ಮಾಡಿರ್ತಾರೆ. ಈ ಒಂದು ಗೋಲ್ಸ್ನಲ್ಲಿ ಬ್ರಾಡ್ ಜನರಲ್ ಇಶ್ಯೂಸ್ಗಳು ಏನಿರ್ತವೆ ಅವುಗಳ ಬಗ್ಗೆ ಒಂದು ಫೋಕಸನ್ನು ಮಾಡಲಾಗ್ತದೆ. ಸೆಕೆಂಡ್ ಬಂದ್ಬಿಟ್ಟು ಟ್ಯಾಕ್ಟಿಕಲ್ ಗೋಲ್ಸ್, ಇವುಗಳನ್ನು ಮಿಡಲ್ ಮ್ಯಾನೇಜರ್ಸ್ಗಳು ಏನಿರ್ತಾರೆ ಅವರು ಸೆಟ್ ಮಾಡಿರ್ತಾರೆ. ಮತ್ತು ಏನು ಟಾಪ್ ಮ್ಯಾನೇಜ್ಮೆಂಟ್ ಅವರು ಸ್ಟ್ರಾಟೆಜಿಕ್ ಗೋಲ್ಸ್ಗಳನ್ನು ಅಚೀವ್ ಮಾಡೋ ಸಲುವಾಗಿ ಏನು ಫೋಕಸ್ ಮಾಡಿರ್ತಾರೆ ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಆ್ಯಕ್ಷನ್ಸ್ಗಳನ್ನು ಆಪರೇಷನಲೈಸ್ ಮಾಡೋಕ್ಕಾಗಿ ಒಂದು ಫೋಕಸ್ಸು ಈ ಒಂದು ಟ್ಯಾಕ್ಟಿಕಲ್ಸ್ ಗೋಲ್ಸ್ನಲ್ಲಿ ಇರ್ತದೆ. ಥರ್ಡ್ ಬಂದ್ಬಿಟ್ಟು ಆಪರೇಷನಲ್ ಗೋಲ್ಸ್, ಇವುಗಳನ್ನು ಲೋ ಲೆವೆಲ್ ಮ್ಯಾನೇಜರ್ಸ್ಗಳು ಏನಿರ್ತಾರೆ ಅವರು ಸೆಟಪ್ ಮಾಡಿರ್ತಾರೆ. ಇವರ ಒಂದು ಕೆಲಸ ಏನು ಅಂತಂದಾಗ ಶಾರ್ಟ್ ಟರ್ಮ್ ಇಶ್ಯೂಸ್ಗಳು ಏನಿರ್ತವೆ ಅವುಗಳನ್ನು ಟ್ಯಾಕಲ್ ಮಾಡುವಂಥದ್ದು. ಯಾಕೆ ಒಂದು ಆರ್ಗನೈಸೇಷನ್ಗೆ ಒಂದು ಆರ್ಗನೈಸೇಷನ್ಸ್ ಗೋಲ್ಸ್ಗಳು ಇಂಪಾರ್ಟೆಂಟು ಅಂತಂದಾಗ, ಗೋಲ್ಸ್ಗಳು ಇದ್ದಾಗ ಆರ್ಗನೈಸೇಷನಲ್ಲಿ ಇರುವಂತಹ ಪೀಪಲ್ಸ್ಗಳಿಗೆ ಒಂದು ಗೈಡೆನ್ಸು ಮತ್ತು ಒಂದು ಡೈರೆಕ್ಷನ್ ಸಿಕ್ಕಾಗ ಆಗ್ತದೆ. ಮತ್ತು ಅಲ್ಲೊಂದು ಪ್ಲ್ಯಾನಿಂಗ್ ಆಗುತ್ತೆ ಮತ್ತು ಅಲ್ಲೊಂದು ಆ್ಯಕ್ಷನ್ ಇರುತ್ತೆ. ಥರ್ಡ್ ಬಂದ್ಬಿಟ್ಟು ಪೀಪಲ್ಗೆ ಮೋಟಿವೇಶನ್ ಸಿಗುತ್ತೆ ಏನು ಕೆಲಸ ಮಾಡಬೇಕು ಅಂತೇಳಿ ಅಂದ್ಕೊಂಡು. ಮತ್ತು ಎಲ್ಲರನ್ನು ಒಂದು ಕಂಟ್ರೋಲು ಇಟ್ಕೊಳ್ಳುವಂಥದ್ದು ಒಂದು ಸಹಾಯ ಕೂಡ ಈ ಒಂದು ಗೋಲ್ಸ್ಗಳು ಇರೋದ್ರಿಂದ ಆಗ್ತದೆ. ಈಗ ಸ್ನೇಹಿತರೆ, ನೆಕ್ಸ್ಟ್ ಬರುವಂಥದ್ದು ಟೈಪ್ಸ್ ಆಫ್ ಆರ್ಗನೈಸೇಷನ್ನು. ಆರ್ಗನೈಸೇಷನ್ ಅಂತಂದರೆ ಈಗ ಇಲ್ಲಿ ಬಂದ್ಬಿಟ್ಟು ಅದೊಂದು ಕಂಪನಿ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ಅಸೋಸಿಯೇಷನ್ ಆಗಿರ್ಬೋದು. ಅಲ್ಲಿ ಒಂದು ಪರ್ಟಿಕ್ಯುಲರ್ ಪರ್ಪೋಸ್ಗೋಸ್ಕರ ಒಂದು ಮೋರ್ ದೆನ್ 1 ಪೀಪಲ್ಗಿಂತ ಜಾಸ್ತಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಒಂದು ಕೆಲಸವನ್ನು ಮಾಡುವಂಥ ಒಂದು ಸಂಸ್ಥೆ ಆಗಿರ್ಬೋದು. ಈಗ ಟೈಪ್ಸ್ ಆಫ್ ಆರ್ಗನೈಸೇಷನಲ್ಲಿ ಅನೇಕ ಒಂದು ಕಾರ್ಪೊರೇಷನ್ಸ್ಗಳು ಬರ್ತವೆ, ಸ್ಟೇಟ್ ಗೌರ್ಮೆಂಟ್ಸ್ಗಳು ಬರ್ತವೆ, ಮತ್ತು ಮುನ್ಸಿಪಾಲಿಟಿ ಗೌರ್ಮೆಂಟ್ಸ್ಗಳಾಗಲಿ ಅಥವಾ ವಿಲೇಜ್ ಗೌರ್ಮೆಂಟ್ಸ್ಗಳಾಗಲಿ ಬರ್ತವೆ, ಮತ್ತು ನಾನ್ ಗೌರ್ನಮೆಂಟಲ್ ಆರ್ಗನೈಸೇಷನ್ಸ್ಗಳು, ಆಮೇಲೆ ಪಾಲಿಟಿಕಲ್ ಆರ್ಗನೈಸೇಷನ್ಸ್ಗಳು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳು, ಆರ್ಮ್ಡ್ ಫೋರ್ಸಸ್ ಆರ್ಗನೈಸೇಷನ್ಸ್ಗಳು, ಚಾರಿಟೀಸ್ ಆಗಲಿ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗಳು, ಪಾರ್ಟ್ನರ್ಶಿಪ್ಸ್ಗಳು, ಕೋಆಪರೇಟಿವ್ಸ್ಗಳು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು, ಹೀಗೆ ಒಂದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಒಂದು ಸಂಸ್ಥೆಗಳು ಬರ್ತವೆ. ಇವುಗಳು ಒಂದು ಸಂಸ್ಥೆಯ ವಿಧಗಳು. ಈಗ ಹೈಬ್ರಿಡ್ ಆರ್ಗನೈಸೇಷನ್ ಅಂದಾಗ ಅಲ್ಲಿ ಒಂದು ಆ ಬಾಡಿ ಏನಾಗುತ್ತೆ ಅಂತಂದರೆ ಪಬ್ಲಿಕ್ ಸೆಕ್ಟರ್ ಪ್ಲಸ್ ಪ್ರೈವೇಟ್ ಸೆಕ್ಟರ್ ಇಬ್ಬರು ಸೇರಿಕೊಂಡು ಅಲ್ಲಿ ಸೈಮಲ್ಟೇನಿಯಸ್ ಆಗಿ ವರ್ಕ್ ಆಪರೇಷನ್ ಮಾಡ್ತಾ ಇರ್ತಾರೆ. ಅದನ್ನು ಹೈಬ್ರಿಡ್ ಆರ್ಗನೈಸೇಷನ್ ಅಂತೇಳಿ ಕರೆಯುತ್ತಾರೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಲಂಟರಿ ಅಸೋಸಿಯೇಷನ್ ಅಂತೇಳಿ ಬರ್ತದೆ. ಈ ಒಂದು ಆರ್ಗನೈಸೇಷನಲ್ಲಿ ವ್ಯಾಲಂಟರ್ಸ್ಗಳು ಇರ್ತಾರೆ. ಅವರು ಕೆಲವೊಂದು ಆಪರೇಷನ್ಸ್ಗಳನ್ನು ಮಾಡ್ತಾ ಇರ್ತಾರೆ, ಬಟ್ ಅದೊಂದು ಲೀಗಲ್ ಫಾರ್ಮ್ಯಾಲಿಟೀಸ್ ಆಧಾರದ ಮೇಲೆ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ವ್ಯಾಲಂಟರಿ ಅಸೋಸಿಯೇಷನ್ ಅಂತೇಳಿ ಕರೀತೇವೆ. ನಂತರ ಸೋಷಿಯಲ್ ಗ್ರೂಪ್ಸ್ಗಳಾಗಲಿ, ಪ್ರೆಜರ್ ಗ್ರೂಪ್ಸ್ಗಳಾಗಲಿ, ಅಡ್ವೊಕೇಸಿ ಗ್ರೂಪ್ಸ್ಗಳಾಗಲಿ, ಇವೆಲ್ಲವೂ ಕೂಡ ಟೈಪ್ಸ್ ಆಫ್ ಆರ್ಗನೈಸೇಷನಲ್ಲೇ ಬರುತ್ತೆ. ಮತ್ತು ಕೆಲವೊಂದು ಆರ್ಗನೈಸೇಷನ್ಗಳು ಇರ್ತವೆ, ಅವುಗಳು ಸೀಕ್ರೆಟ್ ಆಗಿ ಅಥವಾ ಇಲ್ಲೀಗಲ್ ಆಗಿ ಆಪರೇಷನ್ ಮಾಡ್ತಾ ಇರ್ತವೆ.
ಉದಾಹರಣೆಗೆ ಸೀಕ್ರೆಟ್ ಸೊಸೈಟೀಸ್ಗಳು ಆಗಿರ್ಬೋದು ಅಥವಾ ಕ್ರಿಮಿನಲ್ ಆರ್ಗನೈಸೇಷನ್ಗಳು ಆಗಿರ್ಬೋದು ಮತ್ತು ರೆಜಿಸ್ಟೆನ್ಸ್ ಮೂಮೆಂಟ್ಸ್ಗಳು ಆಗಿರ್ಬೋದು ಇವುಗಳೆಲ್ಲವೂ ಕೂಡ ಟೈಪ್ಸ್ ಆಫ್ ಆರ್ಗನೈಸೇಷನ್ನಲ್ಲೇ ಬರ್ತವೆ ಮುಖ್ಯವಾಗಿ ಒಂದು ಆರ್ಗನೈಸೇಷನ್ ಫೌಂಡೇಶನ್ ಫಾರ್ಮೇಷನ್ ಆಗಬೇಕು ಅಂತಂದಾಗ ಆ ಒಂದು ಆರ್ಗನೈಸೇಷನ್ನಲ್ಲಿ ಇರುವಂತಹ ಎಲ್ಲರೂ ಕೂಡ ಒಂದು ಗೋಲನ್ನು ಒಂದು ಮೈಂಡನ್ನು ಹೊಂದಿರಬೇಕಾಗ್ತದೆ ಮತ್ತು ಆ ಆರ್ಗನೈಸೇಷನ್ನಲ್ಲಿ ಯಾರಾದರೊಬ್ಬರು ಲೀಡರು ಅಥವಾ ಒಂದು ಕಮಿಟಿ ಡಿಸಿಷನ್ ಮಾಡಬೇಕಾಗ್ತದೆ ಮತ್ತು ಕೆಲವೊಂದು ಆ್ಯಕ್ಷನ್ಸ್ಗಳನ್ನು ಮಾಡಲಾಗ್ತದೆ ಮತ್ತು ಅಲ್ಲಿ ಮೆಂಬರ್ಸ್ಗಳ ಜೊತೆ ಒಂದು ಕಮ್ಯುನಿಕೇಷನ್ ಚೆನ್ನಾಗಿದ್ದಾಗ ಒಂದು ಆರ್ಗನೈಸೇಷನ್ನು ಫಾರ್ಮೇಷನ್ ಆಗುತ್ತದೆ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಆರ್ಗನೈಸೇಷನ್ ಅಂದರೆ ಏನು ಮತ್ತು ಆರ್ಗನೈಸೇಷನ್ನ ಕಾನ್ಸೆಪ್ಟ್ ಏನು ಆರ್ಗನೈಸೇಷನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಮತ್ತು ಗೋಲ್ಸ್ಗಳು ಏನು ಇಂಪಾರ್ಟೆನ್ಸ್ ಏನು ಮತ್ತು ಟೈಪ್ಸ್ ಆಫ್ ಆರ್ಗನೈಸೇಷನ್ಗಳು ಅಂತ ಏನು ತಿಳ್ಕೊಂಡ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ಗನೈಸೇಷನ್ನ ಸ್ಟ್ರಕ್ಚರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಶರಣು ಶರಣಾರ್ಥಿ